ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆಟಿಕ್ ಇನ್ಫೊ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಹೇಗೆ ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮನ್ನು ಚೇಂಜ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನೋಟಿಫಿಕೇಷನ್ ಆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವಿಡಿಯೋಸ್ ನಿಮಗೆ ಅತಿ ಬೇಗನೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈಗ ಓಪನ್ ಮಾಡ್ಕೊಳ್ತಿದ್ದೇನೆ, ನೋಡ್ಬೋದು ನೀವು. ಓಪನ್ ಮಾಡಿಕೊಂಡ ತಕ್ಷಣ ನೀವು ಕೆಳಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ನಂತರ ನೀವು ಇಲ್ಲಿ ಕೆಳಗಡೆ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ಬೋದು ನಿಮ್ಮ ಒಂದು ನೇಮ್ ಇದೆ, ಅಲ್ಲಿ ಯೂಸರ್ ನೇಮ್ ಇದೆ, ವೆಬ್ಸೈಟ್ ಲಿಂಕ್ ಕೂಡ ಹಾಕ್ಬೋದು, ಹಾಗೆ ನಿಮ್ಮ ಒಂದು ಬಯೋ ಕೂಡ ಹಾಕ್ಬೋದು. ಇಲ್ಲಿ ಯೂಸರ್ ನೇಮ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ನೋಡ್ಬೋದು ಯೂಸರ್ ನೇಮ್ನ ನೀವು ಚೇಂಜ್ ಮಾಡ್ಕೊಳ್ಬೋದು, ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮಗೆ ಇಲ್ಲಿ ಅವೈಲೇಬಲ್ ಇದೆಯೋ ಅಥವಾ ಇಲ್ಲವೋ ಅಂತ ಕಾಣಿಸುತ್ತೆ ನೋಡ್ಬೋದು. ಈ ಒಂದು ಯೂಸರ್ ನೇಮ್ ಅವೈಲೇಬಲ್ ಇಲ್ಲ. ಇಲ್ಲಿ ನೀವು ಸಾಕಷ್ಟು ಅಟೆಂಪ್ಟ್ನ ಟ್ರೈ ಮಾಡಿದರೆ ಆಯಿತು. ಇಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ರೀತಿಯಾಗಿ ನಿಮಗೆ ಬೇಕಾದದನ್ನು ಕೂಡ ನೀವಿಲ್ಲಿ ಸೆಟ್ ಮಾಡಿಕೊಂಡು ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ನಿಮ್ಮ ಒಂದು ಯೂಸರ್ ನೇಮ್ ಚೇಂಜ್ ಆಗುತ್ತೆ, ಹಾಗೆ ಒಂದು ಸೆಟ್ಟಿಂಗ್ಸ್ ಆಗುತ್ತೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.